ಕೇಳೋದಕ್ಕಾಗಿ ಈ ಜನ ಕೆಲಸವನ್ನು ಬಿಟ್ಕೊಂಡು ಬಂದಿಲ್ಲ. ನಾವೆಲ್ಲರೂ ಕೂಡ ರೈತರಿದ್ದೀವಿ, ನಮ್ಮ ನಮ್ಮ ತೋಟದಲ್ಲಿ ಕೆಲಸ ಇದೆ. ನಮ್ಗೆ ಕುಡಿಯೋದಕ್ಕೆ ನೀರು ಬೇಕು, ನೋಡೋದಕ್ಕೆ ಟಿವಿ ಬೇಕು, ಬಳಸೋದಕ್ಕೆ ಮೊಬೈಲ್ಗಳು ಬೇಕು, ಇದೆಲ್ಲ ಇರಬೇಕು ಅಂತ ಆದ್ರೆ ವಿದ್ಯುತ್ ಬೇಕಾಗ್ತದೆ. ಆ ನೆಲೆಯಲ್ಲಿ ಗಾಳಿ ಇಲ್ಲದಿದ್ರೂ ಬದುಕಿ ಅನ್ನೋ ಮನುಷ್ಯ, ಆದ್ರೆ ವಿದ್ಯುತ್ ಇಲ್ಲದ್ರೆ ಬದುಕುವುದಿಲ್ಲ ಅಂತಕ್ಕಂತ ಸ್ಥಿತಿ ಇವತ್ತು ದೇಶವ್ಯಾಪಿಯಾಗಿ ಎಲ್ಲಾ ಪ್ರದೇಶದಲ್ಲೂ ಕೂಡ ಆಗಿದೆ. ಹಳ್ಳಿಯಲ್ಲಿ ಜನ ವಾಸ ಮಾಡಬೇಕು ಅಂತ ಆದ್ರೆ, ಹಳ್ಳಿಯಲ್ಲಿ ರೈತರು ವಾಸ ಮಾಡಬೇಕು ಅಂತ ಆದ್ರೆ, ವಿದ್ಯುತ್ ನಿರಂತರವಾಗಿದ್ರೆ ಎಲ್ಲಾ ವ್ಯವಸ್ಥೆಗಳನ್ನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತದೆ. ಆ ನೆಲೆಯಲ್ಲಿ ನೀವು ಏನು ಮಾಡುತ್ತೀರಿ ಅಂತಕ್ಕಂತ ನೇರವಾದಂತಹ ಉತ್ತರವನ್ನು ನಮಗೆ ಕೊಡಬೇಕೆ ವಿನಃ, ನಾವು ಅದನ್ನು ನಿಮ್ಮ ಇಷ್ಟು ದಿವಸದೊಳಗೆ ಮಾಡುತ್ತೇವೆ ಅಂತಕ್ಕಂತ ಲಿಖಿತವಾದಂತಹ ಉತ್ತರವನ್ನು ಕೊಡಬೇಕೆ ವಿನಃ, ನಾವು ನೋಡ್ತೇವೆ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಬಿಟ್ಟು ಹೋಗೋದಕ್ಕಾಗಿ ನಾವು ಇವತ್ತು ಬಂದಿರತಕ್ಕಂಥವ್ರಲ್ಲ. ನಮ್ಗೆ ಸುಳ್ಸಾಳ ಹಾಗೂ ಡೋಂಗ್ರಿ ಒಂದೇ ಲ್ಯಾಂಗ್ವೇಜ್ ಇದೆ, ಎರಡು ಪಂಚಾಯತಕ್ಕೆ ಒಂದೇ ಲ್ಯಾಂಗ್ವೇಜ್ ಇದ್ದಾರೆ. ಒಂದು ಗುತ್ತಿಗೆ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ, ಆದ್ರೂ ಕೂಡ ನಿನ್ನೆ ಗ್ರಿಡ್ ಅಲ್ಲಿ ಕರೆಂಟ್ ಬಂದಿದೆ ಹೇಳಿದ ತಕ್ಷಣ ನಮ್ಮೂರಿಗೆ ಲೈಟ್ ಹೋಗಿದೆ. ಆ ಲೈನ್ ಅಲ್ಲಿ ನಾವು ಧನ್ಯವಾದ ಹೇಳ್ತೀವಿ. ನೀವು ಯಾರೋ ಒಬ್ರು ಹೇಳ್ತಾರೆ ಅಥವಾ ನೀವು ಇವರ ನೇಮಕ ಮಾಡಿ ಅಂತ ಹೇಳಿ ನಿಮ್ಗೊಂದಷ್ಟು ಲೆಟರ್ ಬರ್ತವೆ, ಆ ಲೆಟರ್ ಪ್ರಕಾರ ಹಚ್ಕೊಂಡ್ರೆ ಗ್ರಿಡ್ ಇದೇ ತರ ಕರೆಂಟ್ ಇರೋದು. ಆ ಕಾರಣಕ್ಕೆ ಅವರಿಗೇನು ನೀವು ಟ್ರೈನಿಂಗ್ ಕೊಡ್ತೀರೋ ಅಥವಾ ಅವ್ರ ಹತ್ರ ಕೆಲಸ ಯಾವ ರೀತಿ ಮಾಡಿಸ್ತಿರೋ ಗೊತ್ತಿಲ್ಲ. ನೀವು ಇಲ್ಲಿ ಈಗಾಗಲೇ ನಾವೆಲ್ಲ ಒಂದಷ್ಟು ಜನ ಮಾತಾಡ್ಕೊಂಡ್ವಿ, ಇಲ್ಲ ಬಂದವ್ರು ತುಂಬಾ ಒಳ್ಳೆ ಸಾಹಿಬ್ರು, ಎಲ್ಲ ಆಯ್ತು ಅಂತ ಹೇಳಿದ್ದಾರೆ ಅಂತ ಹೇಳಿ ನೀವು ಆಯ್ತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಹೇಳಿ ನಮಗೆ ನೀವು ಎಷ್ಟು ದಿನದ ಒಳಗಡೆ ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀವಿ. ಜನರು ಅಕ್ಕೂರಲ್ಲಿಂದ ಇದ್ದುದೇನಂತಂದ್ರೆ ನಮ್ಮ ಸೆಕ್ಷನ್ ಆಫೀಸರ್ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋದಕ್ಕೆ. ಆಮೇಲೆ ಅಂತೋಲ ಗ್ರಾಮದ ಸುಂಸಾರ್ ಪಂಚಾಯತ್ ಈ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಅಂತ ಹೇಳ್ಬಿಟ್ಟು ಯಾವ್ದೇ ಒಂದು ಮೀಟಿಂಗ್ ಗಳನ್ನ ಪಂಚಾಯತ್ ಜೊತೆ ಚರ್ಚೆ ಮಾಡಿ ನಮಗೆ ಇಲ್ಲಿ ಲೋಕಲ್ ಆಗಿ ಏನು ಸಹಾಯ ಬೇಕಾಗ್ತದೆ, ಆಮೇಲೆ ನಾವು ಏನು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ನಮಗೆ ಈ ಗಿಡಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾನು ಕೇಳಿದ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗಿಡಗಳನ್ನ ಕಡಿಲಿಕ್ಕೆ ಕೊಡುವುದಿಲ್ಲ ಅಂತ. ಸೊ ಆ ತರ ಇದ್ದಾಗ ನೀವು ಅಲ್ಲಿಯ ಲೋಕಲ್ ಯಾರು ಇರ್ತಾರಲ್ಲ ಅವರಿಗೆ ಬಂದು ಕೇಳಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರ ಹತ್ರ ಕೂತ್ಕೊಂಡ್ ಬಿಟ್ಟು ಮಾಡುವಂತದ್ದು ಮಾಡ್ಬೇಕಾಗ್ತದೆ. ನಾಲ್ಕು ದಿನ ಆದ್ರೂ ಅವ್ರಿಗೆ ಕರೆಂಟ್ ತರೋದು ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಆವತ್ತಿನ ಪರಿಸ್ಥಿತಿ ಆ ತರದಲ್ಲಿ ಇದ್ದಾವಾಗ ಆ ದಿವಸ ಸಂಜೆ ನಮಗೆ ಕರೆಂಟ್ ಬಂದ್ ಮುಟ್ಟಿದೆ. ಅಂದ್ರೆ ಅರ್ಥ ಏನು, ಇಲ್ಲಿ ನೀವು ಅಂಕೋಲಾದ ಒಬ್ಬ ಗುತ್ತಿಗೆದಾರ ನಮ್ಮ ಹತ್ರ ಬಂದಾವಾಗ ಮಾತಾಡ್ತಾರೆ, ನಾವು ಇವತ್ತು 6 ವೆಹಿಕಲ್ ಅನ್ನ ರಸ್ತೆ ಮೇಲೆ ಬಿಟ್ಟಿದ್ದೇವೆ, ನಮ್ಗೆ ಸ್ಟ್ರಿಕ್ಟ್ಲಿ ಅಧಿಕಾರಿಯಿಂದ ಮಾರ್ಗದರ್ಶನ ಇದೆ, 6 ವೆಹಿಕಲ್ ಅನ್ನ ಇಟ್ಟಿದ್ದೇವೆ, ಒಂದು ವೆಹಿಕಲ್ ನಲ್ಲಿ 9-10 ಜನರನ್ನ ನಾವು ರೋಡಿಗೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೇವೆ. ಅಂದ್ರೆ ಇಂಥ ಒತ್ತಡ ಬಂದಾಗ ಕೆಲಸ ಮಾಡ್ಲಿಕ್ಕೆ ನಿಮಗೆ ಅವಕಾಶಗಳು ಬರ್ತದೋ?